ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಾಗ ಮತ್ತು ರಾಜಕೀಯ ಧ್ರುವೀಕರಣ ಆಗುವ ಸಲುವಾಗಿ ಮತ್ತು ಏನೇನು ರಣತಂತ್ರ ಹೆಣ್ಯಾಕತ್ತಾರ ಗೊತ್ತೈತೇನ್ರಿ? ನಿನ್ನೆ ನೋಡ್ರಿ, ನೀವು ಸಿ ಎಂ ಇಬ್ರಾಹಿಮ ಕಾಂಗ್ರೆಸ್ದಾಗಿದ್ದಾವ, ಕೇಂದ್ರದಾಗ ಮಂತ್ರಿ ಸಹಿತ ಆಗಿ ದೇವೇಗೌಡ ಪ್ರಧಾನಮಂತ್ರಿ ಇದ್ದಾಗ ಕರ್ನಾಟಕದಾಗ ಎಮ್ ಎಲ್ ಸಿನೂ ಮಾಡಿರು, ರಾಜ್ಯಸಭಾ ಸದಸ್ಯ ಸಹಿತ ಆಗಿದ್ದಂಥ ಕರ್ನಾಟಕದ ಸಿ ಎಂ ಇಬ್ರಾಹಿಮ ಬಸವಣ್ಣರ ವಚನ ಸಹಿತ ಎಷ್ಟು ಚಂದ ಹೇಳ್ತಾರ, ಮತ್ತು ಮುಸಲ್ಮಾನರನ್ನ ಹೋಟ್ ಬ್ಯಾಂಕ್ ಸೆಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಸಿ ಎಂ ಇಬ್ರಾಹಿಮ್ ಏನು ಮಾಡ್ಯಾರ ಗೊತ್ತೈತೇನ್ರಿ ಸಾಹೇಬ್ರೆ? ನೋಡ್ರಿ ಇದನ್ನು. ಈಗ ಹಳಿ ದೋಸ್ತಿ ಎಚ್ ಡಿ ಕುಮಾರಸ್ವಾಮಿಯವರು ತೋಟದಾಗ ಹೋಗಿ ಭೇಟಿಯಾಗಿ ಒಳಗೆ ಗಪ್ ಚುಪ್ ಮೀಟಿಂಗ್ ಮಾಡಾಕತ್ತಾರ ಅಂದ್ರೆ ಈ ಥರ ಆಡ್ತೇನ್ರಿ? ಇನ್ನು ಜೆ ಡಿ ಎಸ್ ಜೊತೆ ಸಿ ಎಂ ಇಬ್ರಾಹಿಮ್ ಕೈ ಜೋಡಿಸೋರು ಮುಂದಿನ 2023 ಚುನಾವಣೆದಾಗ ಮತ್ತೊಂದು 40 ಸೀಟ್ ತಂದು ಮತ್ತು ಚಾಣಕ್ಯನ ಆಟ ನಿರ್ಣಾಯಕ ನಾವ ಅಂತೇಳಿ ಒಂದು ಶೆಡ್ ಹೊಡೆ ತೋರ್ಸವ್ರ. ಅದಕ್ಕೆ ಕುಮಾರಸ್ವಾಮಿನೂ ಸಹಿತ ಭಾಳ ತುಂಬ ಸ್ವಾಗತ ಮಾಡ್ಯಾರ ಸಿ ಎಂ ಇಬ್ರಾಹಿಮ. ಯಾಕಂದ್ರೆ ಅವ್ರ ತಂದೆ ಪ್ರಧಾನಮಂತ್ರಿ ಇದ್ದಾಗ ವಿಮಾನಯಾನ ಖಾತೆ ಮಂತ್ರಿ ಇದ್ದರು ಸಿ ಎಂ ಇಬ್ರಾಹಿಮ. ಇನ್ನು ಏನೇನು ಮತ್ತು ರಾಜಕೀಯ ಚಟುವಟಿಕೆಗಳು ಏನೇನು ಆಕಾವು? ಈ ಸಿ ಎಂ ಇಬ್ರಾಹಿಮ ಕಾಂಗ್ರೆಸ್ ಬಿಟ್ಟು ಹೋದಂದ್ರೆ ಕಾಂಗ್ರೆಸ್ಗೆ ಏನು ತೊಂದರೆ ಆಕೈತಿ, ಕಾಂಗ್ರೆಸ್ಗೆ ಬರುವಂಥ ಓಟ್ಗಳು ಕಡಿಮೆ ಆಗ್ತಾವೇನ, ಅದರ ಬಗ್ಗೆ ರಾಜ್ಯದ ಮತದಾರ, ರಾಜ್ಯದ ಜನತೆ, ಹಿತಚಿಂತಕರ, ಬುದ್ಧಿಜೀವಿಗಳ, ರಾಜಕೀಯ ಚಿಂತನೆ ಮಾಡುವಂಥ ವ್ಯಕ್ತಿಗಳ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಯಾಕಂದ್ರೆ ಸಿ ಎಂ ಇಬ್ರಾಹಿಮ್ ಒಂದು ಪ್ರಭಾವಿ ನಾಯಕರೇ, ಕೇಂದ್ರ ಮಂತ್ರಿ ಇದ್ದರು, ಇಲ್ಲಿಯೂ ರಾಜ್ಯಸಭಾ ಸದಸ್ಯರಿದ್ದರು. ಈ ಹಿಂದೆ ಗುಂಡೂರಾವ್ ಕಾಲದಾಗ ಅವರ ಮಂತ್ರಿ ಇದ್ದರು, ಮಂತ್ರಿ ಇದ್ದಾಗ ಒಂದು ರೋಲೆಕ್ಸ್ ವಾಚ್ ಹಗರಣದಾಗ ಅವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆತ್ರಿ. ಒಂದು ಸೌದಿ ಅರೇಬಿಯಾ ರಾಜ ಮಹಾರಾಜ ಒಂದು ಡೊನೇಷನ್ ಕೊಟ್ಟಿದ್ರಂತ ಇವ್ರು ಹೇಳ್ತಾರೆ ಹುಡುಗೋರೆ. ಆದರೆ ಬೆಲೆ ಬಾಳುವ ರೋಲೆಕ್ಸ್ ವಾಚ್ ಸಲುವಾಗಿ ಅವರು ಮಂತ್ರಿ ಸ್ಥಾನ ಕಳ್ಕೋಬೇಕಾಯ್ತು. ಇಂಥ ಒಂದು ಹಳಿ ಘಟಾನುಘಟಿ ಹಿರಿಯ ರಾಜಕಾರಣಿ ಇವತ್ತು ಮತ್ತೆ ಎಚ್ ಡಿ ದೇವೇಗೌಡ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವ್ರ ಜೊತೆ ಜಾತ್ಯತೀತ ಜನತಾದಳ ಜೊತೆ ಕೈ ಜೋಡಿಸಿ ಮತ್ತು ರಾಜ್ಯದಾಗ ಸಂಚಾರ ಮಾಡೋನು ಅಂತೇಳಿ ಏನು ಪ್ಲ್ಯಾನ್ ಹಾಕಕ್ಕೆ ಹೊಂಟಾರು ಇಬ್ರಾಹಿಮ್ ಇತರಾಗಿ ಹೀರೋ ಹಾಕಾರು. ಇನ್ನು ಕರ್ನಾಟಕ ಜನತೆ ನೋಡಬೇಕು ಅದನ್ನು. ಏನು ಅನಿಸಿಕೆ ನಿಮ್ಮದೈತಿ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡ್ರಿ. ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ತೇನೆ ರೀಪ್ಪ. ನಮಸ್ಕಾರ.